ಎಲ್ಲರಿಗೂ ನಮಸ್ಕಾರ ಇತ್ತೀಚಿನ ಕಾಲದಲ್ಲಿ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ವೈಟಮಿನ್ ಡಿಫಿಶಿಯೆನ್ಸೀಸ್ ಪ್ರೋಟೀನ್ ಐರನ್ ಕ್ಯಾಲ್ಸಿಯಂ ಡಿಫಿಶಿಯನ್ಸೀಸ್ ತುಂಬಾ ಜಾಸ್ತಿ ಆಗ್ತಾ ಇದೆ ಜೊತೆಗೆ ರೋಗ ನಿರೋಧಕ ಶಕ್ತಿನೂ ಕಡಿಮೆ ಆಗ್ತಾ ಇದೆ ನಾವು ಪ್ರತಿದಿನ ತಿನ್ನೋಂತ ಆಹಾರದಲ್ಲಿ ಎಲ್ಲಾ ಪೋಷಕಾಂಶಗಳು ಸಿಗೋದು ಕಷ್ಟ ಅದಕ್ಕೋಸ್ಕರ ಇವತ್ ನಾನು ಒಂದು ಹೆಲ್ತ್ ಮಿಕ್ಸ್ ಹೇಳ್ತಾ ಇದೀನಿ ಇದು ನಾರ್ಮಲ್ ಹೆಲ್ತ್ ಮಿಕ್ಸ್ ಅಲ್ಲ ಮಿಲೆಟ್ಸ್ ಅಂಡ್ ಮಲ್ಟಿಗ್ರೇನ್ಸ್ ಹೆಲ್ತ್ ಮಿಕ್ಸ್ ಅದೇ ಗ್ರಾಮಿ ವೀಟ ಈ ಗ್ರಾಮಿ ವೀಟ ಮಿಲೆಟ್ಸ್ ಅಂಡ್ ಮಲ್ಟಿಗ್ರೇನ್ ಹೆಲ್ತ್ ಮಿಕ್ಸ್ ನಾನು ಕಳೆದ ಮೂರ್ ತಿಂಗಳಿಂದ ತಗೋತಾ ಇದ್ದೀನಿ ಒಳ್ಳೆ ರಿಸಲ್ಟ್ ಬಂದಿದೆ ಜೊತೆಗೆ ಮಕ್ಕಳಿಗೂ ಕೊಡ್ತಾ ಇದ್ದೀನಿ ಮಕ್ಕಳಿಗೂ ಅಷ್ಟೇ ಬೇಕಾಗಿರುವಂತ ಪೋಷಕಾಂಶಗಳ ಮಾರ್ಕೆಟ್ ಅಲ್ಲಿ ತುಂಬಾ ರೀತಿಯ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ಸಿಕ್ತಾ ಇದೆ ಅಲ್ವಾ ಇದರಲ್ಲಿ ಸ್ಪೆಷಲ್ ಅಂದ್ರೆ ಈ ವೀಟಾ ಮಿಲೆಟ್ಸ್ ಅಂಡ್ ಹೆಲ್ತ್ ಮಿಕ್ಸ್ ನಲ್ಲಿ ಮೂವತ್ತೆರಡು ಬಗೆಯ ಆಹಾರ ಪದಾರ್ಥಗಳನ್ನ ಅಂದ್ರೆ ಸಿರಿಧಾನ್ಯಗಳು ಬೇಳೆಕಾಳುಗಳು ಬಹುಧಾನ್ಯಗಳನ್ನ ಮತ್ತು ಡ್ರೈ ಫ್ರೂಟ್ಸ್ ನ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಅಂದ್ರೆ ಇದರಲ್ಲಿ ಬಳಸಿರುವಂತಹ ಆಹಾರ ಪದಾರ್ಥಗಳನ್ನ ಹೊಂದ್ರಿ ಮಾಡಿ ಕ್ಲೀನ್ ಮಾಡ್ತಾ ಇದ್ದಾರೆ ನಂತರ ನೀರಿನಿಂದ ನೀಟಾಗಿ ತೊಳೆದು ನೆರಳಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಚೆನ್ನಾಗಿ ಉರಿದು ನಂತರ ಪೌಡರ್ ಮಾಡ್ತಾ ಇದ್ದಾರೆ ಹೀಗೆ ಟ್ರೆಡಿಷನಲ್ ಮೆಥಡ್ ಅಲ್ಲಿ ನಮ್ಮ ಅಜ್ಜಿಯಂದಿರು ಮಾಡ್ತಿದ್ದಂತಹ ಮೆಥಡಲ್ಲೇ ಈ ಹೆಲ್ತ್ ಮಿಕ್ಸ್ ನ ತಯಾರ್ ಮಾಡ್ತಾ ಇದ್ದಾರೆ ತುಂಬಾ ಒಳ್ಳೆ ವಿಷಯ ಅಲ್ವಾ ಜೊತೆಗೆ ಈ ಗ್ರಾಮಿ ವಿಟಾ ಹೆಲ್ತ್ ಮಿಕ್ಸ್ ನ ತಿಪ್ಟೂರು ತಾಲೂಕಿನ ಹೊನ್ನವಳ್ಳಿ ಗ್ರಾಮದಲ್ಲಿ ಗ್ರಾಮೀಣ ಮಹಿಳೆಯರು ಸೇರಿ ತಯಾರಿಸ್ತಾ ಇದಾರೆ ಅಂದ್ರೆ ರೂರಲ್ ವುಮೆನ್ ಇನಿಶಿಯೇಟಿವ್ ಪ್ರಾಡಕ್ಟ್ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಸೂಪರ್ ಫುಡ್ ಅಂತಾನೆ ಹೇಳ್ಬೋದು ಇದರಲ್ಲಿ ಯಾವುದೇ ರೀತಿಯ ಸಕ್ಕರೆ ಬಣ್ಣ ಫ್ಲೇವರ್ಸ್ ಪ್ರಿಸರ್ವೇಟಿವ್ಸ್ ಬಳಸಿಲ್ಲ ಈ ಗ್ರಾಮಿ ವೀಟ ಹೆಲ್ತ್ ಮಿಕ್ಸ್ ಅಲ್ಲಿ ನವಣೆ ಕೊರಳೆ ಸಜ್ಜೆ ರಾಗಿ ಊದಲು ಹಾರಕ ಜೋಳ ಮೆಕ್ಕೆಜೋಳ ಕೆಂಪಕ್ಕಿ ಕಡಲೆಕಾಳು ಹುರುಳಿ ಕಾಳು ಉದ್ದಿನಬೇಳೆ ಹೆಸರು ಕಾಳು ತೊಗರಿಬೇಳೆ ಅಗಸೆ ಬೀಜ ಬಾದಾಮಿ ಗೋಡಂಬಿ ಶೇಂಗಾ ಮುಂತಾದ ಆರೋಗ್ಯಕರವಾದ ಪದಾರ್ಥಗಳನ್ನ ಬಳಸಿ ತಯಾರಿಸಿದ್ದಾರೆ ಈ ಹೆಲ್ತ್ ಮಿಕ್ಸ್ ನ ಪ್ರತಿದಿನ ತಗೊಂಡ್ರೆ ನಿಮ್ಗೆ ಶಕ್ತಿ ಬರುತ್ತೆ ಜೊತೆಗೆ ಕ್ಯಾಲ್ಸಿಯಂ ಪ್ರೋಟೀನ್ ಐರನ್ ಡೈಟ್ರಿ ಫೈಬರ್ ಮೆಗ್ನೀಷಿಯಂ ಹೀಗೆ ಪ್ರತಿದಿನ ನಮ್ಗೆ ಬೇಕಾಗಿರುವಂತಹ ಎಲ್ಲಾ ಪೋಷಕಾಂಶಗಳು ಸಿಗುತ್ತೆ ಎರಡು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆಲ್ಲರೂ ಕೊಡ್ಬೋದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳಿ ಇದನ್ನ ಒಳ್ಳೆ ರಿಸಲ್ಟ್ ಬರುತ್ತೆ ಅಥವಾ ಸಂಜೆ ಕಾಫಿ ಟೀ ಬದಲು ಈ ಗ್ರಾಮಿ ವೀಟಾ ಮಿಲೆಟ್ಸ್ ಅಂಡ್ ಮಲ್ಟಿಗ್ರೇನ್ ಹೆಲ್ತ್ ಮಿಕ್ಸ್ ನ ತಗೊಳ್ಳಿ ಇನ್ಸ್ಟೆಂಟ್ ಎನರ್ಜಿ ಕೊಡುತ್ತೆ ನೀವು ಡಯಟ್ ಬೇಗ ಸಣ್ಣ ಆಗ್ಬೇಕಾ ವೀಟಾ ಹೆಲ್ತ್ ಮಿಕ್ಸ್ ನ ತಗೊಳ್ಳಿ ನಿಮ್ಮ ವೆಯ್ಟ್ ಲಾಸ್ ಆಗತ್ತೆ ಈ ಗ್ರಾಮಿ ವೀಟಾ ಮಿಲೆಟ್ಸ್ ಅಂಡ್ ಮಲ್ಟಿಗ್ರೇನ್ ಹೆಲ್ತ್ ಮಿಕ್ಸ್ ಪ್ರತಿದಿನ ತಗೊಂಡ್ರೆ ಮೂರಿಂದ ನಾಲ್ಕು ತಿಂಗಳಲ್ಲೇ ಬಿ ಪಿ ರಕ್ತದೊತ್ತಡ ಕಂಟ್ರೋಲ್ಗೆ ಬರುತ್ತೆ ಮಧುಮೇಹ ಅಂದ್ರೆ ಡಯಾಬಿಟೀಸ್ ಕೂಡ ಕಂಟ್ರೋಲ್ಗೆ ಬರುತ್ತೆ ರೋಗ ನಿರೋಧಕ ಶಕ್ತಿನ ತುಂಬಾ ಹೆಚ್ಚು ಮಾಡುತ್ತೆ ನಿಮ್ಮ ಸ್ಟಾಮಿನಾ ಶಕ್ತಿನ ಹೆಚ್ಚ ಮಾಡುತ್ತೆ ನಿಮ್ಗೆ ಕೈಕಾಲ್ ನೋವಿದ್ಯಾ ಮಂಡಿ ನೋವು ಸೊಂಟ ನೋವು ನಿಶಕ್ತಿ ಆಗ್ತಾ ಇದೆಯಾ ಹಾಗಾದ್ರೆ ಪ್ರತಿದಿನ ಈ ಗ್ರಾಮಿ ವೀಟ ಹೆಲ್ತ್ ಮಿಕ್ಸ್ ನ ಕುಡಿರಿ ದೇಹಕ್ಕೆ ಬೇಗ ಶಕ್ತಿ ಕೊಡುತ್ತೆ ನಿಮ್ಮ ಮೆದುಳಿನ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಬುದ್ಧಿ ಚುರ್ಕಾಗೋ ತರ ಮಾಡುತ್ತೆ ಚರ್ಮದ ಕಾಂದಿನ ಹೆಚ್ಚು ಮಾಡುತ್ತೆ ಕೂದ್ಲು ಉದುರ್ತಾ ಇದ್ಯಾ ಹಾಗಾದ್ರೆ ಸರಿಯಾದ ಪೋಷಕಾಂಶಗಳು ನಿಮ್ಗೆ ಸಿಗ್ತಾ ಇಲ್ಲ ಅಂತ ಅರ್ಥ ಈ ಹೆಲ್ತ್ ಮಿಕ್ಸ್ ನ ತಗೊಳ್ಳಿ ನಿಮ್ಮ ಕೂದಲಿಗೆ ಬೇಕಾಗಿರುವಂತಹ ಪೋಷಕಾಂಶಗಳು ಸಿಗುತ್ತೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಹೃದಯದ ಆರೋಗ್ಯಕ್ಕೂ ಒಳ್ಳೇದು ಜೀರ್ಣಶಕ್ತಿನೂ ಹೆಚ್ಚು ಮಾಡುತ್ತೆ ಕೋಲೋನ್ ಕ್ಯಾನ್ಸರ್ನ ಕೂಡ ತಡೆಗಟ್ಟುತ್ತೆ ಆಸ್ಮಾನ ಕಂಟ್ರೋಲ್ ಮಾಡುತ್ತೆ ದೇಹದಲ್ಲಿ ಶೇಖರಣೆ ಆಗಿರುವಂತಹ ಅಧಿಕ ಕೊಬ್ಬನ್ನ ಕರಗಿಸುತ್ತೆ ಇಷ್ಟೆಲ್ಲ ಉಪಯೋಗ ಇರೋದ್ರಿಂದ ಈ ವಿಟಾ ಮಿಲೆಟ್ಸ್ ಅಂಡ್ ಮಲ್ಟಿಗ್ರೇನ್ ಹೆಲ್ತ್ ಮಿಕ್ಸ್ ನ ಪ್ರತಿದಿನ ತಗೊಳ್ಳಿ ಆರೋಗ್ಯವಾಗಿರಿ ಜೊತೆಗೆ ಗ್ರಾಮೀಣ ಮಹಿಳೆಯರ ಉತ್ಪನ್ನಗಳಿಗೆ ಪ್ರೋತ್ಸಾಹ ಕೊಡಿ ಈ ಗ್ರಾಮೀ ವೀಟ ಹೆಲ್ತ್ ಮಿಕ್ಸ್ನ ಹೇಗೆ ಮಾಡ್ಕೋಬೇಕು ಬನ್ನಿ ತೋರಿಸ್ತೀನಿ ಫಸ್ಟ್ ಒಂದು ಸ್ಟೀಲ್ ಪಾತ್ರೆ ಅಥವಾ ಮಣ್ಣಿನ ಮಡಿಕೆ ತಗೊಳ್ಳಿ ಅದಕ್ಕೆ ಇನ್ನೂರ ಐವತ್ತು ಎಂ ಎಲ್ ಅಷ್ಟು ನೀರನ್ನ ಹಾಕಿ ನಂತರ ಅದಕ್ಕೆ ಗ್ರಾಮಿ ವೀಟ ಮಿಲೆಟ್ಸ್ ಅಂಡ್ ಮಲ್ಟಿಗ್ರೇನ್ ಹೆಲ್ತ್ ಮಿಕ್ಸ್ನ ಎರಡು ಸ್ಪೂನ್ ಅಷ್ಟು ಬಳಸಿ ಫ್ರೆಂಡ್ಸ್ ಎಲ್ಲರಲ್ಲೂ ಒಂದು ವಿನಂತಿ ಯಾವುದೇ ಪ್ಲಾಸ್ಟಿಕ್ ಕವರ್ನ ಕಟ್ ಮಾಡಬೇಕಾದ್ರೆ ನೋಡಿ ನಾನು ತೋರಿಸಿರೋ ರೀತಿ ಕಟ್ ಮಾಡಿ ಫುಲ್ ಕಟ್ ಮಾಡಕ್ಕೆ ಹೋಗಬೇಡಿ ಏನಕ್ಕೆ ಅಂದರೆ ದೊಡ್ಡ ಪ್ಲಾಸ್ಟಿಕ್ ಕವರ್ನ ರೀಸೈಕಲ್ಗೆ ಕಳಿಸ್ತಾರೆ ಆ ಚಿಕ್ಕ ಪ್ಲಾಸ್ಟಿಕ್ ಪೀಸು ಹಾಗೆ ನಮ್ಮ ಪರಿಸರದಲ್ಲಿ ಉಳಿಯುತ್ತೆ ಅದಕ್ಕೋಸ್ಕರ ನಾನು ತೋರಿಸಿರೋ ರೀತಿಯೇ ಪ್ಲಾಸ್ಟಿಕ್ ಕವರ್ಸ್ನ ಕಟ್ ಮಾಡ್ಕೊಳ್ಳಿ ಓಕೆನಾ ನೋಡಿ ಎರಡು ಟೀ ಸ್ಪೂನಷ್ಟು ಗ್ರಾಮೀಠ ಹೆಲ್ತ್ ಮಿಕ್ಸ್ನ ಹಾಕೊಂಡಿದ್ದೀನಿ ಚೆನ್ನಾಗಿ ಕಲಿಸ್ಬೇಕು ಗಂಟು ಉಂಡೆ ಯಾವುದು ಇರಬಾರ್ದು ನೀಟಾಗಿ ಕಲಿಸ್ಕೊಳ್ಳಿ ನಂತರ ಈ ಗ್ರಾಮಿ ವೀಟ ಪೌಡರ್ನ ಹಾಗೆ ಇಡಬೇಡಿ ಸ್ಟೀಲ್ ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿ ಇಡಿ ಸ್ಟೀಲ್ ಬಾಕ್ಸಲ್ಲಿ ಸ್ಟೋರ್ ಮಾಡೋದ್ರಿಂದ ಜಾಸ್ತಿ ದಿನ ಫ್ರೆಶ್ ಆಗಿರುತ್ತೆ ನಂತರ ಸ್ಟೀಲ್ ಪಾತ್ರೆನ ಸ್ಟವ್ ಮೇಲೆ ಇಡಿ ಸಿಮ್ಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಈ ಹೆಲ್ತ್ ಮಿಕ್ಸ್ನ ಮಾಡ್ಕೋಬೇಕು ಕಂಟಿನ್ಯೂಸ್ ಸ್ಟಿರ್ ಇರಿ ಆರಿಂದ ಎಂಟು ನಿಮಿಷಕ್ಕೆ ನಿಮ್ಮ ಹೆಲ್ತ್ ಮಿಕ್ಸ್ ರೆಡಿ ಆಗುತ್ತೆ ಅದನ್ನು ಒಂದು ಗ್ಲಾಸ್ ಅಥವಾ ಒಂದು ಬೌಲ್ಗೆ ತಗೊಳ್ಳಿ ನಮ್ಮ ಗ್ರಾಮೀಣೀಟ ಹೆಲ್ತ್ ಮಿಕ್ಸ್ ರೆಡಿ ಆಯ್ತು ಇದನ್ನ ಯಾವ ತರ ತಗೋಬೇಕು ನಾನು ಸೈಂಧವ ಲವಣ ಅಥವಾ ಸಮುದ್ರದ ಉಪ್ಪು ಮಾತ್ರನೇ ಬಳಸೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ತಗೋಬಹುದು ನಮ್ಗೆ ಉಪ್ಪು ಬೇಡ ಅಂದ್ರೆ ಬೆಲ್ಲನ ಬಳಸಿ ಆರ್ಗ್ಯಾನಿಕ್ ಬೆಲ್ಲ ಆಗಿರಬೇಕು ಅಥವಾ ತಾಟಿ ಬೆಲ್ಲ ಆಗಿರಬೇಕು ಬೇರೆ ಬೆಲ್ಲನ ಬಳಸಬೇಡಿ ಅದರಲ್ಲಿ ಯೂರಿಯಾ ಹೆಚ್ಚಾಗಿರುತ್ತೆ ಒಳ್ಳೆ ಪದಾರ್ಥನ ತಯಾರಿಸ್ಬಿಟ್ಟು ಅದಕ್ಕೆ ಯೂರಿಯಾ ಇರುವಂತಹ ಬೆಲ್ಲನ ದಯವಿಟ್ಟು ಹಾಕ್ಬೇಡಿ ನಿಮ್ಗೆ ಬೆಲ್ಲನೂ ಇಷ್ಟ ಇಲ್ವಾ ಹಾಗಾದ್ರೆ ಈ ಗ್ರಾಮಿವೀಟಾ ಹೆಲ್ತ್ ಮಿಕ್ಸ್ ತಣ್ಣಗಾದ್ಮೇಲೆ ಅದಕ್ಕೆ ಮೊಸರನ್ನ ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ಮಜ್ಜಿಗೆನ ಮಿಕ್ಸ್ ಮಾಡಿಕೊಂಡು ಅಂಬಲಿ ರೀತಿ ಕುಡಿರಿ ಹೀಗೆ ಮೂರು ರೀತಿ ತಗೋಬಹುದು ಯಾವುದೇ ರೀತಿ ತಗೊಂಡ್ರು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಇದು ಮಕ್ಳಿಗಾದರೆ ಈ ಕ್ವಾಂಟಿಟಿ ಸರಿ ಹೋಗುತ್ತೆ ಫ್ರೆಂಡ್ಸ್ ದೊಡ್ಡವ್ರಿಗಾದ್ರೆ ಮೂರಿಂದ ನಾಲ್ಕು ಟೀ ಸ್ಪೂನ್ ಹಾಕೊಂಡ್ರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಹೊಟ್ಟೆ ತುಂಬುತ್ತೆ ನಿಮಗೆ ಈ ಗ್ರಾಮಿ ಮೀಟರ್ ಸೂಪರ್ ಫುಡ್ ಇಷ್ಟ ಆಯಿತಾ ಹಾಗಾದರೆ ಇವತ್ತೇ ಪರ್ಚೇಸ್ ಮಾಡಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಕೊಟ್ಟಿರ್ತೀನಿ ಅವರ ವೆಬ್ಸೈಟ್ ಡೀಟೇಲ್ಸ್ ಇಮೇಲ್ ಡೀಟೇಲ್ಸ್ ಅವರ ಅಡ್ರೆಸ್ ಪ್ರತಿಯೊಂದು ಇರುತ್ತೆ ಒಂದ್ಸಲ ಚೆಕ್ ಮಾಡಿ ರಾಜ್ಯಾದಂಥ ಡಿಸ್ಟ್ರಿಬ್ಯೂಟರ್ಸ್ ಕೂಡ ಬೇಕಾಗಿದ್ದಾರೆ ವೀಟಾ ಮಿಲೆಟ್ಸ್ ಆ್ಯಂಡ್ ಮಲ್ಟಿಗ್ರೇನ್ ಹೆಲ್ತ್ ಮಿಕ್ಸ್ ಇಷ್ಟ ಆಯಿತಾ ಹಾಗಾದರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಬಂತು